ಎಲ್ಗೂ ನಮಸ್ಕಾರ ಐ ತಿಂಕ್ ಆಲ್ಮೋಸ್ಟ್ ಪ್ರೆಸ್ನವರ್ನ ಡೈಲಿ ನೋಡ್ತಾನೆ ಮೀಟ್ ಮಾಡ್ತಾನೆ ಪಾಸ್ಟ್ ಒಂದು ಹತ್ತು ದಿನದಿಂದ ಮೀಟ್ ಮಾಡ್ತಾನೆ ಇದ್ದೀನಿ ಇದನ್ನ ಪ್ರಮೋಷನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಸಕ್ಸ್ ಈ ಯಾವಾಗ ರಿಲೀಸ್ ಆಗಿದ್ದೀನಿ ಪ್ರೆಸ್ ಮೀಟ್ ಮೀಟ್ ಮಾಡಿದ್ದು ನಮ್ಮ ಒಂದು ಸಂಬಂಧ ಯಾವಾಗಲೂ ಹಿಂಗೇ ಇರುತ್ತೆ ಹ್ಯಾಪಿಯಾಗಿರುತ್ತೆ ಅಂಡ್ ಖುಷಿ ಆಗುತ್ತೆ ಅಂದ್ರೆ ಯಾರೋ ಕೇಳಿದ್ರು ಪಾಪ ನನ್ನ ಮಗಳೇ ಆನ್ಸರ್ ಮಾಡಿಲ್ಲ ಕರೆಕ್ಟ್ ಆಗಿ ಯಾಕೆ ಈ ಡೇ ಇದ್ರಲ್ಲಿ ಈ ದಿನ ಆಕ್ಚುಲಿ ಶಿವರಾತ್ರಿ ದಿನ ಮಾಡ್ಬೇಕಂತಿತ್ತು ಅವತ್ತು ಪಿಕ್ಚರ್ ರಿಲೀಸ್ ಇದ್ದಿದ್ರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬಿಝಿ ಇರ್ತೀರ ಅನ್ಬಿಟ್ಟು ಪಿಕ್ಚರ್ ಎರಡು ಪಿಕ್ಚರ್ ರಿಲೀಸ್ ಆಗುತ್ತೆ ನಮಗೆ ಒಂದೇ ಸತಿ ಮೂರು ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟ್ ಆಗಿ ಮಾಡೋಣ ಅಂದ್ಬಿಟ್ಟು ಫೈರ್ ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾವು ಇಟ್ಕೊಳ್ಬೇಕಾಯ್ತು ಭಾನುವಾರ ಎಲ್ಲರೂ ಫ್ರೀ ಆಗಿರ್ತೀರ ಬರ್ತೀರ ಒಂದು ಗೆಟ್ ಟುಗೆದರ್ ತರ ಇರ್ಲಿ ಅಂದ್ಬಿಟ್ಟು ಇವತ್ತು ಪ್ಲಾನ್ ಮಾಡಿದ್ದು ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಇಂತ ಒಂದು ರೋಲ್ ನ ಕ್ರಿಯೇಟ್ ಮಾಡಿದ್ದು ನರ್ತನ್ ಫಸ್ಟ್ ಮಾಡ್ದೆ ನನಗೂ ಭಯ ಆಯ್ತು ಮಫ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾ ಏನು ಅಂತ ಗೀತನ್ಗೂ ಅಷ್ಟೇ ಬೇಡ ಮಾಡ್ಬೇಕಾ ಇಂಟರ್ವ್ಯೂಲ್ ಮೇಲೆ ಬರ್ತಾರೆ ಯಾಕೆ ಎಷ್ಟು ಇನ್ನೊಂದು ರೀಸನ್ ಮುರ್ಲಿ ಬೇರೆ ಮಾಡ್ತಾರೆ ಮಾವನ್ ಮಗ ಮುರ್ಲಿ ನಾ ಇಲ್ಲ ಅಂತ ಹೇಳಕ್ ಆಗಲ್ಲ ಅವ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ ಏನ್ ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್ ಆಮೇಲೆ ಗೀತನ್ಗೆ ಯಾಕೋ ಇಲ್ಲ ಏನ್ ಮಾಡೋದು ಏನ್ ಮಾಡಿದಿರಿ ಮೇಡಮ್ ಸರಿ ಇಲ್ಲ ಇರ್ಲಿ ಬಿಡಿ ಯಾರು ಪಿಕ್ಚರ್ ಪಿಕ್ಚರ್ತಾರೆ ನೋ ಪ್ರಾಬ್ಲಮ್ ಯಾರು ಇದ್ರಲ್ಲಿ ಹೆಸರು ಬರೋದು ಯಾರಿಗೆ ಮುಖ್ಯ ಅಲ್ಲ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗಬೇಕು ಒಂದು ಒಳ್ಳೆ ಒಳ್ಳೆ ಸಿನಿಮಾ ಒಂದು ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ ನೋ ಮ್ಯಾಟ್ರ್ ಯಾರು ಹೀರೋ ಆದ್ರೆ ಏನ್ ಪರವಾಗಿಲ್ಲ ಅನ್ಬಿಟ್ಟು ನಾನು ಬಟ್ ನಮ್ಮ ಪರ್ಫಾಮೆನ್ಸ್ ಮಾಡ್ಬೇಕಾದನೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನ್ ಆಟಿಟ್ಯೂಡ್ ಇಲ್ಲ ಆ ರೋಲ್ ಒಂದು ಲವ್ ಅಂತ ಗೊತ್ತಿಲ್ಲ ಐ ಸ್ಟಾರ್ಟ್ ಎಡ್ ಲವ್ ದಟ್ ಕ್ಯಾರೆಕ್ಟರ್ ಬ್ಯಾರತಿ ರಣಗಲ್ ಯಾಕಂದ್ರೆ ಕೇಳಕ್ಕೂ ಚಂದ ಭೈರತಿ ರಣಗಲ್ ಯೂಶಲ್ ಆಗಿ ಎಲ್ಲ ಹೆಸರು ಎಲ್ಲಿ ಬರುತ್ತೆ ಭೈರತಿ ರಣಗಲ್ ಯಾಕೆ ಯಾಕೆ ಭಾರತಿ ರಣಗಲ್ಲು ಒಂದ್ ಡೈಲಾಗ್ ಇದೆ ಸುತ್ತ ಸಮುದ್ರ ಒಬ್ಬನ ಹತ್ತಲ್ಲ ಅವನ ರಾವಣ ಅಂತ ಕರೀತಾರೆ ಇಲ್ಲೂ ಅಷ್ಟೇ ಸುತ್ತ ಸಮುದ್ರ ನದಿಗಳು ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ ರಣಗಲ್ಲು ಅಂತ ಆ ಫಸ್ಟ್ ಅಲ್ಲೊಬ್ಲಾಗೆ ಒಂದು ಒಂದು ಒಂಥರ ಒಂದು ಎನರ್ಜಿ ಒಂದು ಒಂದು ಗೊತ್ತಿಲ್ಲದಿರೋ ಇದು ಆಟಿಟ್ಯೂಡು ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ ಆ ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಬೈರತಿ ರಣಗಳ ತರ ಮಾಡ್ಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಥಾಟ್ ಯಾಕೆ ಇವನ್ ಬೈರತಿ ರಣಗಳು ಆಗ್ತಾನೆ ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನ್ನ ಕಂಡ್ರೆ ಅನ್ನೋದನ್ನ ಬಹಳ ಕನ್ವಿನ್ಸಿಂಗ್ ಆಗಿದೆ ಬಹಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ ಅದು ಜಾಸ್ತಿ ಏನು ಆಡಂಬರ ಇಲ್ದೇನೆ ಬರೀ ಸೈಲೆಂಟ್ ಆಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ ನ ಬಿಟ್ಕೊಟ್ಟಿಲ್ಲ ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾನೆ ಬಟ್ ಅದ್ಭುತವಾಗಿ ಐ ತಿಂಕ್ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ ಅಂಡ್ ಇಡೀ ಟೀಮ್ ನವೀನ್ ರವಿ ಬಸವರ್ ಇರ್ಬೋದು ನಾ ಅವರು ರಾಹುಲ್ ರಾಹುಲ್ ಅಷ್ಟೇ ಬಹಳ ಅದ್ಭುತವಾದ ನಟ ಅವರು ನಂಗೆ ತುಂಬ ಇಷ್ಟ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ರುಕ್ಮಿಣಿ ವಸಂತ ಅವರು ಛಾಯಾ ಸಿಂಗ್ ಅವರು ಮಧು ಗುರುಸ್ವಾಮಿ ಆಮೇಲೆ ಬಾಬು ಹಿರಣ್ಯ ಅವರು ಅವಿನಾಶ್ ದೇವರಾಜ್ ಅವರು ಐ ಎವ್ರಿ ಬಡಿ ಹಸ್ ಡನ್ ವೆರಿ ವೆಲ್ ಅಂಡ್ ನಮಗೆ ಬಹಳ ಖುಷಿ ಆಯಿತು ಥ್ಯಾಂಕ್ ಯು ನರ್ತನ್ ನನ್ನ ಬಹಳ ಅದ್ಭುತ ಮಾಡ್ತವ್ರೆ ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಆ ಥರ ಮಾಡಬೇಕು ಅಂತ ಬಟ್ ಇಡೀ ಟೆಕ್ನಿಕಲ್ ಟೀಮ್ ದ ವೇ ದಿ ವರ್ಕ್ಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ರು ತುಂಬಾ ಚೆನ್ನಾಗಿ ಮಾಡಿದೆ ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿ ದೇವರುಗಳು ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಅದನ್ನ ನಾನು ಸೆಪ್ರೇಟ್ ಆಗಿ ಹೇಳಿ ನಾನೇನು ಅವರು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನಸ್ಸು ಗೊತ್ತು ಶಿವಣ್ಣನ ಮನ್ಸು ಗೊತ್ತು ಅವ್ರಿಗೆ ಇದು ಪರಸ್ಪರ ಅದು ನಾವೇನೋ ಜಗಳ ಪ್ರೀತಿ ಮಾಡ್ತೀವಿ ಬಟ್ ಶಿವಣ್ಣ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾ ಅದನ್ನ ಪ್ರೂವ್ ಮಾಡಬೇಕಾಗಿಲ್ಲ ಎಲ್ಲ ಅಭಿಮಾನಿಗಳಿಗೂ ತುಂಬಾ ಥ್ಯಾಂಕ್ಸ್ ನೀವು ಭಾರತೀಯ ರಣಗಲ್ನ ಹಾಗೂ ಫೈರ್ ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆಧರಿಸಿ ಆಧರಿಸಿದಿರ ಸಪೋರ್ಟ್ ಮಾಡ್ತಾ ಈ ಇವಾಗಿಲ್ಲ ಮೂವತ್ತೆರಡು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದೀರ ನಾವು ನಿಮ್ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ ಹೆಂಗೆ ನಾವು ತೀರ್ಸಕ್ಕೆ ತೀರ್ಸಕ್ ಆಗಲ್ಲ ಈ ಸಂಬಂಧ ಏನು ಬೆಳ್ಕೊಂಡು ಹೋಗ್ಬೇಕು ಎಷ್ಟು ವರ್ಷ ಆಯ್ತು ಬೆಳ್ಕೊಂಡು ಹೋಗ್ಲಿ ಥ್ಯಾಂಕ್ ಯು